ರೈತರ ಬಹುದಿನಗಳ ಬೇಡಿಕೆ ಈಡೇರಿಕೆ ಮೊದಲ ಹಂತದಲ್ಲಿ 100 ಕೋಟಿ ರೂಪಾಯಿ ಬಿಡುಗಡೆ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಆಡಳಿತಾತ್ಮಕ ಮಂಜೂರು ಮಹಂತೇಶ್ ಕೌಟಗಿಮಠ ರೈತರ ಬಹುದಿನಗಳ ಬೇಡಿಕೆಯಾದ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ್ ಕೌಟಗಿಮಠ ತಿಳಿಸಿದರು ಚಿಕ್ಕೋಡಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ತಾಲೂಕಿನ ಸುಮಾರು 6400 ಹೆಕ್ಟರ್ ಬಂಜರು ವನಭೂಮಿಯನ್ನು ನೀರಾವರಿಗೆ ಒಳಪಡಿಸುವ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಭಾಗದ ಲಕ್ಷಾಂತರ ರೈತರ ಬಹು ನಿರೀಕ್ಷಿತ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ಮುಖ್ಯಮಂತ್ರಿಗಳು ಆಡಳಿತಾತ್ಮಕ ಅನುಮೋದನೆ ನೀಡಿ ಮೊದಲ ಹಂತದಲ್ಲಿ 100 ಕೋಟಿ ರೂಪಾಯಿ ಅನುದಾನ ಒದಗಿಸಿರುವುದು ನನಗೆ ಮತ್ತು ಚಿಕ್ಕೋಡಿ ತಾಲೂಕಿನ ರೈತರಿಗೆ ತುಂಬಾ ಸಂತಸ ತಂದಿದೆ ಎಂದರು ದಿನಾಂಕ 4/7/2022 ರಂದು ನಡೆದ ಕರ್ನಾಟಕ ನೀರಾವರಿ ನಿಗಮದ 99ನೇ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ನೀರಾವರಿ ಸಚಿವ ಗೋವಿಂದ ಕಾರಜೋಳ ವಂದಿತ್ ಶರ್ಮಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ರಾಕೇಶ್ ಸಿಂಗ್ ಅಪ್ಪರ್ ಮುಖ್ಯ ಕಾರ್ಯದರ್ಶಿ ಜಲಸಂಪನ್ಮೂಲ ಇಲಾಖೆ ಮಲ್ಲಿಕಾರ್ಜುನ್ ವ್ಯವಸ್ಥಾಪಕ ನಿರ್ದೇಶಕರು ಮುಂತಾದ ಸದಸ್ಯರನ್ನೊಳಗೊಂಡ ನಿಗಮದ ಮಂಡಳಿಯು 384 ಕೋಟಿ ರೂಪಾಯಿ ವೆಚ್ಚದ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಕೈಗೊಳ್ಳಲು ಸಮ್ಮತಿ ಸೂಚಿಸಿ ಯೋಜನೆಗೆ ಮೊದಲ ಹಂತದಲ್ಲಿ 100 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಿದೆ ಎಂದರು ಈ ಯೋಜನೆಗೆ 2012-13ನೇ ಸಾಲಿನಲ್ಲಿ ಅಂದಿನ ನೀರಾವರಿ ಸಚಿವರಾಗಿದ್ದ ಬಸವರಾಜ ಬೊಮ್ಮಾಯಿ ಕೃಷ್ಣಾಕೊಳ್ಳದಲ್ಲಿ ಲಭ್ಯವಿರುವ 0.92 ಟಿಎಂಸಿ ನೀರಿನ ಹಂಚಿಕೆಯನ್ನು ಮಾಡಿಸಿದ್ದನ್ನು ಇಲ್ಲಿ ನೆನೆಯಬೇಕು ಇಂದು ದಶಕದ ನಂತರ ಇವರೇ ಮುಖ್ಯಮಂತ್ರಿಗಳಾದ ಸಮಯದಲ್ಲಿ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ಅನುಮೋದನೆ ದೊರೆತಿರುವುದು ಸಂತಸ ತಂದಿದೆ ಎಂದರು ಚಿಕ್ಕೋಡಿ ತಾಲೂಕಿನ ಸುಮಾರು 17 ಗ್ರಾಮಗಳ ವ್ಯಾಪ್ತಿಯಲ್ಲಿ ಲಕ್ಷಾಂತರ ರೈತರ ಸುಮಾರು 6400 ಹೆಕ್ಟರ್ ವನಭೂಮಿ ಪ್ರದೇಶವು ಈ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಯಿಂದ ಪಟ್ಟಣಕುಡಿ ಪೀರ್ವಾಡಿ ದುಳಗನವಾಡಿ ಕುಠಾಳಿ ನವಲಿಹಾಳ್ ಕೋಥಳಿ ವಾಳಕಿ ಯಾದ್ಯಾನವಾಡಿ ನಾಗ್ಯಾನವಾಡಿ ನಾಯಿಂಗ್ಲಸ್ ಹಂಡ್ಯಾನವಾಡಿ ಚಿಂಚನಿ ರಾಂಪುರ್ ಅಮಲಜರಿ ಗವಾನ್ ಕೋತಳಿವಾಡಿ ಕುಪ್ಪಾನವಾಡಿ ಮುಂತಾದ ಗ್ರಾಮಗಳು ನೀರಾವರಿ ಸೌಲಭ್ಯ ಪಡೆಯಲಿವೆ ಎಂದರು ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಯು ಸಾಕಾರಗೊಳ್ಳಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೀರಾವರಿ ಸಚಿವ ಗೋವಿಂದ ಕಾರಜೋಳ ರಾಜ್ಯಸಭೆ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ ಸಚಿವೆ ಶಶಿಕಲಾ ಜೊಲ್ಲೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಸಚಿವ ಉಮೇಶ್ ಕತ್ತಿ ಅವರಿಗೆ ರೈತರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಮಹಂತೇಶ್ ಕೌಟಗಿಮಠ ತಿಳಿಸಿದರು ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನಿಂದಲೂ ಮೊದಲಿಂದಲೂ ತಂಬಾಕನ್ನು ಪ್ರಮುಖವಾಗಿ ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯತಕ್ಕಂಥ ಮತ್ತು ಅದರ ಜೊತೆಗೆ ಗೋವಿನ ಜೋಳ ಬೆಳೆಯತಕ್ಕಂಥ ಮತ್ತು ಮಳೆ ಆಧಾರಿತ ಬೆಳೆಗಳನ್ನು ಬೆಳೆಯತಕ್ಕಂಥ ತಾಲೂಕು ಪಕ್ಕದಲ್ಲಿಯೇ ಕೃಷ್ಣಾ ನದಿ ಹರಿದರೂ ಸಹಿತ ನೀರಾವರಿಯಿಂದ ವಂಚಿತವಾಗಿರತಕ್ಕಂಥ ಈ ತಾಲೂಕಿನ ಅನೇಕ ಹಳ್ಳಿಗಳ ಜನತೆ ಸರ್ಕಾರಗಳಿಂದ ನೀರಾವರಿ ಯೋಜನೆಗಳ ಸಲುವಾಗಿ ಮತ್ತು ಘಟಪ್ರಭಾ ಎಡದಂಡೆ ಕಾಲುವೆ ಚಿಕ್ಕೋಡಿ ತಾಲೂಕಿನಲ್ಲಿ ಹರಿದರೂ ಸಹಿತ ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳು ಘಟಪ್ರಭಾ ಎಡದಂಡೆ ಕಾಲುವೆಯ 50 ಕಿಲೋಮೀಟರ್ ನಂತರ ಬರುವುದರಿಂದ ರಾಯಬಾಗ್ ಮುಕ್ಕೇರಿ ಮತ್ತು ಗೋಕಾಕ್ ತಾಲೂಕುಗಳ ನೀರಾವರಿ ಕ್ಷೇತ್ರ ಮುಗಿದ ನಂತರ ನಮ್ಮ ತಾಲೂಕು ಬರುವುದು ಹೀಗಾಗಿ ಟೇಲ್ ಎಂಡ್ ಅಂತೇಳಿ ನಾವೇನು ಕರಿತೀವಿ ಇದು ಟೇಲ್ ಎಂಡ್ ತಾಲೂಕು ಆಗಿರೋದ್ರಿಂದ ಕೆನಾಲ್ ಆಯ್ತು ನಮ್ಮಲ್ಲಿ ಸಿಬಿಸಿ ಆದರೆ ನೀರು ಹರಿದು ಬರಲಿಲ್ಲ ಇದ್ರ ಬಗ್ಗೆ ವಿಧಾನ ಪರಿಷತ್ತಿನಲ್ಲಿ ನಾನು ಮಾತನಾಡಿದೆ ಪಕ್ಕದಲ್ಲಿಯೇ 10 ಕಿಲೋಮೀಟರ್ನಲ್ಲಿ ಕೃಷ್ಣಾ ನದಿ ತುಂಬಿ ಹರಿತದೆ ಪ್ರತಿ ವರ್ಷ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ಸಮುದ್ರದ ಪಾಲಾಗ್ತದೆ ಆದರೆ ನಮ್ಮ ಕೆನಾಲ್ನಲ್ಲಿ ನೀರಿಲ್ಲ ಈ ವಿಷಯವನ್ನು ಅನೇಕ ಬಾರಿ ವಿಧಾನ ಪರಿಷತ್ತಿನಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ ಇವತ್ತು ಸರ್ಕಾರ ಆ ಒಂದು ಯೋಜನೆಗೆ ಕೃಷ್ಣಾ ನದಿಯಿಂದ ಏನು ಮಾಡಬೇಕಂತ ಅವಾಗ ಎಂಬಿ ಪಾಟೀಲರು ವಿಧಾನ ಪರಿಷತ್ತಿನಲ್ಲಿ ಕೇಳಿದರು ನಮಗೆ ನೀರು ಬಂದು ತರ್ಕೋದೇ ಇಲ್ಲ ನೀವು ಕೆನಾಲ್ ಮುಚ್ಚಿರು ಬಂದು ಇಲ್ಲ ಅಂದ್ರೆ ನೀರು ಹರಿಸ್ರಿ ಅಂತ ಹೇಳಿ ನಾನು ಮಾತನಾಡಿದೆ ಅವಾಗ ಅವ್ರು ಹೇಳಿದ್ರು ಏನ್ ಮಾಡ್ಬೇಕಂತೀರಿ ಕೌಟಿ ಮಾಡಿದ್ ಕೇಳಿದಾಗ ಹೊಳೆಯಿಂದ ನೀರನ್ನು ಎತ್ತಿ ಕೆನಾಲ್ಗೆ ಬಿಡತಕ್ಕಂಥ ಕೆಲಸವನ್ನ ನೀವು ಮಾಡಿರ್ತಕ್ಕಂಥ ಸಲಹೆಯನ್ನ ಸರ್ಕಾರಕ್ಕೆ ಆ ಸಂದರ್ಭ
ಅನುದಾನ ನೀಡಿದೆ ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಕೃಷ್ಣಾ ನದಿಯಿಂದ ಸಿಬಿಸಿ ಗೆ ನೀರು ಬಿಡತಕ್ಕಂತ ಕೆಲಸವನ್ನ ಸರ್ಕಾರ ಇವತ್ತು ಮಾಡಿದೆ ನಾನು ಅದರ ವಿಶ್ಲೇಷಣೆಯನ್ನು ಹೆಚ್ಚು ಮಾಡಲಿಕ್ಕೆ ಇವತ್ತು ಹೋಗೋದಿಲ್ಲ ಆದರೆ ಚಿಂಚನೆಯಿಂದ ಪಟ್ಟಣಕೂಡಿಗೆ ಇರತಕ್ಕಂತ ಈ ಭಾಗ ನೀರಾವರಿಯಿಂದ ಅತ್ಯಂತ ವಂಚಿತವಾಗಿರತಕ್ಕಂತ ಭಾಗ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸ್ಮಾಲ್ ಹೋಲ್ಡಿಂಗ್ಸ್ ಅಂದ್ರೆ ಯಾರ ಹೊಲ 1 ಎಕರೆ 2 ಎಕರೆ 20 ಗುಂಟೆ 3 ಎಕರೆ ಅತಿ ಸಣ್ಣ ಇಳುವರಿದಾರರು ಇರತಕ್ಕಂತ ಈ ಭಾಗದಲ್ಲಿ ರೈತರು ನೀರಾವರಿಯಿಂದ ವಂಚಿತರಾಗಿದ್ರು ಬಾವಿ ಮತ್ತು ಬೋರ್ವೆಲ್ಗಳಿಂದ ಅವರು ಮಳೆ ಆಧಾರಿತ ನೀರಾವರಿ ಮತ್ತು ಬೋರ್ವೆಲ್ ಮತ್ತು ಬಾವಿಗಳಿಂದ ಅವರು ತಮ್ಮ ನೀರಾವರಿಯನ್ನು ಮಾಡತಕ್ಕಂತ ಮತ್ತು ಕೃಷಿಯನ್ನು ಮಾಡತಕ್ಕಂತ ಸಂದರ್ಭ ಇತ್ತು ಈ ವಿಚಾರವಾಗಿ 2010 ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಂದಿನ ನೀರಾವರಿ ಮಂತ್ರಿಗಳಾಗಿದ್ದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ವಿನಂತಿ ಮಾಡಲಾಗಿದೆ ಪೊಲ್ಲಾವರಂ ಡೈವರ್ಷನ್ ಕೃಷ್ಣಾ ನದಿ ನೀರಿನ ಹಂಚಿಕೆಯಲ್ಲಿ ಉಳಿಕೆಯಾಗಿರತಕ್ಕಂತ ನೀರನ್ನ 0.52 ಟಿಎಂಸಿ ನೀರನ್ನ ಮಹಾಲಕ್ಷ್ಮಿ ಯಾದ ನೀರಾವರಿಗೆ ಕೊಡಬೇಕು ಅಂತಕ್ಕಂತ ನಮ್ಮ ಮನವಿಗೆ ಅಂದಿನ ನೀರಾವರಿ ಸಚಿವರು ಇಂದಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಅಂದು ವಿನಂತಿ ಮಾಡಲಾಗಿ 2011 ರಲ್ಲಿ 2011-12 ರಲ್ಲಿ ಪೊಲ್ಲಾವರಂ ಡೈವರ್ಷನ್ ನಿಂದ 0.52 ಟಿಎಂಸಿ ನೀರನ್ನ ಮಹಾಲಕ್ಷ್ಮಿ ಯಾದ ನೀರಾವರಿಗೆ ಹಂಚಿಕೆ ಮಾಡಿದ್ದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂತಕ್ಕಂತ ಮಾತ್ರ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಚಿಂಚನೀಯ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿ ಸಂಪಾದನಾ ಸ್ವಾಮೀಜಿ ಸಿಬಿ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಭರತೇಶ್ ಬನವನೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಅಜಿತ್ ದೇಸಾಯಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಯೋಜನೆಗೆ ಪ್ರಯತ್ನಿಸಿದ ಕೌಟ್ಗಿಮಠ್ ಅವರನ್ನು ಸನ್ಮಾನಿಸಿದ ಸ್ವಾಮೀಜಿಗಳು ಕಳೆದ 12 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ಸತತ ಪ್ರಯತ್ನ ಮಾಡಿ ಮಂಜೂರು ಮಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕೌಟ್ಗಿಮಠ್ ಅವರನ್ನು ಚಿಂಚನೀಯ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿ ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ ಸನ್ಮಾನಿಸಿ ಗೌರವಿಸಿದರು ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರ ಕಡೆಯಿಂದ ಮೊದಲನೇ ಕಂತಾಗಿ ಪ್ರಾಥಮಿಕ ಕಂತಾಗಿ ಒಂದು 100 ಕೋಟಿ ರೂಪಾಯಿ ಈ ಮಹಾಲಕ್ಷ್ಮಿ ಯೋಜನೆಗೆ ತಂದಿರತಕ್ಕಂತಹದಕ್ಕ ಮಹಾಂತೇಶ್ ಕೌಟ್ಗಿಮಠ್ ಅವರನ್ನ ಎಷ್ಟು ಅಭಿನಂದಿಸಿದ್ರು ಕಡಿಮೆನೆ ಬಹುಶಃ ನೀವಿಷ್ಟು ಜನ ಅಭಿಮಾನ ಪೂರ್ವಕವಾಗಿ ಕೂತ್ಕೊಂಡಿದ್ದೀರಿ ಬಂದ ತಕ್ಷಣನೇ ನಾನು ಅವ್ರ ಸದ್ದಿ ಬರುವಾಗ ಅಲ್ಲಿ ಒಬ್ರು ಯಾರೋ ರೈತರು ಬಹಳ ಸಂತೋಷದ ಸುದ್ದಿ ಕೊಟ್ರೆ ಅಣ್ಣ ನೋಡ್ರಿ ಅಂತಂದ್ರು ಆ ಸಂತೋಷದ ಸುದ್ದಿ ಕೇಳಿದ್ರೆ ನಮ್ಮ ರೈತರಿಗೆ ಸಂತೋಷ ಹೇಳದ ಮೇಲೆ ನೀರು ಬಂದ್ರೆ ಎಷ್ಟು ಸಂತೋಷ ಆಗ್ಬಾರ್ದು ಅದಕ್ಕೆ ಅವರನ್ನ ಬಹಳಷ್ಟು ರೀತಿಯಿಂದ ನಾವೆಲ್ಲರೂ ಕೂಡಿ ಅಭಿನಂದಿಸ್ತಕ್ಕಂಥದ್ದು ಎಲ್ಲರ ಒಂದು ಕರ್ತವ್ಯ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತಾ ಇದೆ ಬಹುಶಃ ಕೌಟಿಗೆ ಮಟ್ಟಿಗೆ ಸದ್ಯ ಅಧಿಕಾರ ಇಲ್ಲ ಅದು ಒಂದು ವಿಶೇಷ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಅಧಿಕಾರ ಇಲ್ಲದ ಇಲ್ಲ ಅಂದ ತಕ್ಷಣನೇ ಮನೆ ಎದುರು ಕುಂತ್ಕೊಂಡ್ ಬಿಡ್ತಾರೆ ಇಲ್ಲ ಅಂತಂದ್ರೆ ಯಾಕೆ ಏನು ಎಂತು ಅಂತ ಎಂಕ್ವೈರಿ ಚಾಲು ಮಾಡಿರ್ತಾರೆ ಅವು ಯಾವೂ ಇಲ್ಲದೇನೆ ಮುಖ್ಯಮಂತ್ರಿಗಳ ಹತ್ತಿರ ಸತತವಾಗಿ ಪ್ರಯತ್ನ ಮಾಡಿ ಅಧಿಕಾರ ಇಲ್ಲದಿದ್ರೂ ತಂದರಲ್ಲ ಇದು ಮಹಾಂತೇಶ್ ಕೌಟ್ಗಿಮಠ್ ಅವರ ವಿಶೇಷತೆ ಆದ ಕಾರಣ ನೀವೇನು ಎರಡು ಕೈಲಿ ಚಪ್ಪಾಳೆ ತಟ್ಟಿದ್ರಿ ಒಂದು ದೃಷ್ಟಿಯಿಂದ ಅವ್ರಿಗೇನು ಅಂತಂದ್ರೆ ಬಲ ಕೊಟ್ಟಂಗ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂತ ಅವಕಾಶಗಳು ಸಿಗ್ತವೆ ಯಾಕೆ ಸಿಗ್ತವೆ ಅಂತಂದ್ರೆ ನಿಮ್ಮನ್ನೆಲ್ಲ ಖುಷಿ ಪಡಿಸ್ಯಾರ ಜನೇ ಸಂತೋಷೇ ಜನೇ ಪ್ರಾಜ್ಞ 21ನೇ ಶತಮಾನದಲ್ಲಿ ಕರೆ ಕರೆ ಲಿಂಗ ಪೂಜೆ ಯಾವುದು ಅಂತಂದ್ರೆ ಕರೆ ಕರೆ ದೇವರ ಪೂಜೆ ಯಾವುದು ಅಂತಂದ್ರೆ ಜನಗಳನ್ನು ಸಂತೋಷಗೊಳಿಸೋದೇ ದೇವರ ಪೂಜೆ ಅಂತ ಆ ದೇವರ ಪೂಜೆಯನ್ನ ಕೌಟಿ ಮಟ್ರು ಮಾಡ್ಯಾರ ಕೃಷಿ ವೃತ್ತೆ ಕಾಯಕೋ ಮಾಡುವ ಸತ್ಪತ್ರ ಪಾದದ ದೂರ ಎನಗೆ ಅದೆಂದೆಂದೊಡೆ ಆತನ ಮನಸ್ಸುತ್ತ ಆತನ ಮನಸ್ಸುತ್ತ ಆತನ ಜನಸುತ್ತ ಆತನ ಭಾವ ಸುತ್ತ ಅಂತಪ್ಪ ಸಂತಪ್ತ ಮನೆಯಲ್ಲಿ ಒಪ್ಪು ಲಿಂಗಾರ್ಚನೆ ಮಾಡುವ ಜನ್ಮ ಭಾವಗಳ ಕೂಡ ಸಂಗಮ ದೇವ
ಕೋಟೆಯ ಸಾನ್ನಿಧ್ಯವಹಿಸಿರುವಂತಹ ಚಿತ್ರದುರ್ಗ ಸಂಸ್ಥಾನದ ಲಂಪ್ರಭಾ ಸ್ವಾಮೀಜಿಯವರನ್ನು ಸಂದರ್ಶಿಸಿ ಈ ಒಂದು ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದ ರೈತರ ಕಣ್ಮಣಿಯಲ್ಲಿರತಕ್ಕಂತಹ ಮಹಂತೇಶ್ ಗೌಡಿಮಠ ಅವರೇ ಎಲ್ಲ ಗಣ್ಯ ಮಾಡಿದರೆ ಅಪಕ್ಷದ ವಿಭಾಗದ ಎಲ್ಲ ರೈತ ಬಂಧುಗಳೇ ಪತ್ರಕರ್ತರೇ ನಮ್ಮೆಲ್ಲರಿಗೂ सात गए तो जगत दूर गए तो बात नहीं इपत् नक्षत्र बरता अदर ऐल नक्षत्र अश्विनी भरणी कृतिका मुझे गोचर रोहिणी यो मल आगे मल अंतर यह मल सर आगे रैत बेले सर बरता मल आगे तो ऐसा मल आगे ರೈತರಿಗೆ ವಾರ್ಷಿಕ ಕಷ್ಟ ಆಗತಕ್ಕಂತಹ ತೀರ್ಮಾನ ನಾವು ಮಾಡಿದ್ವಿ ರೋಹಿಣಿ ಮಳೆ ಆದ್ರೆ ಓಡಲ್ಲ ಕಾಲು ಅಂತ ಹೇಳ್ತಿದ್ರು ಇವತ್ತು ರೋಹಿಣಿ ಮಳೆ ಆಗಲಿಲ್ಲ ಹೀಗಾಗಿ ಬಹಳಷ್ಟು ಕಷ್ಟ ಅನುಭವಿಸ್ತಕ್ಕಂತಹ ಸ್ಥಿತಿ ಯಾರಿಗೆ ಬರುತ್ತೆ ಅಂದ್ರೆ ರೈತರಿಗೆ ಬರ್ತಕ್ಕಂಥ ನಾವು ಕೊಡ್ತೀವಿ ಇಂತಹ ಸ್ಥಿತಿಯನ್ನು ಮನಗಂಡಿರ್ತಕ್ಕಂತಹ ಮಹಂತೇಶ್ ಗೌಡಿಮಠರು ಬಹಳಷ್ಟು ವರ್ಷಗಳಿಂದ ಈ ಮಹಾಲಕ್ಷ್ಮಿ ಆತನೀರ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು ರೈತರ ಅನುಕೂಲ ಆಗಬೇಕು ಹೇಳ್ಕೊಂಡು ಬಹಳಷ್ಟು ಪ್ರಯತ್ನ ಮಾಡಿದ್ವಿ ಚಿಂತನೆ ಸಿದ್ಧ ಸಂಸ್ಥಾನದಲ್ಲಿ ಕೂಡ ಒಂದು ಮೀಟಿಂಗ್ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ